ರೆಡ್ ಕಲರ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಅಲ್ಲಿ ಆಲ್ ಅನ್ನು ಆಪ್ಷನ್ ಅನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೀವು ಮೊದಲೇ ನೋಡಬಹುದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ರಾಗಿ ಮಾಲ್ಟ್ ಅಥವಾ ರಾಗಿ ಗಂಜಿ ಅಂತ ಏನು ಹೇಳ್ತೀವಿ ಅದು ತುಂಬಾನೇ ಸೊಗಸಾಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಈ ಹೆಲ್ತಿ ಡ್ರಿಂಕ್ ಅನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದರಲ್ಲೂ ಈ ಬಿಸಿಲುಗಾಲಕ್ಕಂತೂ ಈ ಗಂಜಿಯನ್ನು ನೀವು ಮಾಡ್ಕೊಂಡು ಕುಡಿಬೋದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಡಯಟ್ ಕಾನ್ಷಿಯಸ್ ಇರೋರಂತೂ ಇದನ್ನು ಧಾರಾಳವಾಗಿ ಕುಡಿಬೋದು ಬನ್ನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಮೊದಲನೇದಾಗಿ ನಾನಿಲ್ಲಿ ಒಂದು ಕಪ್ನಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ 5 ಟೇಬಲ್ ಸ್ಪೂನ್ ಅಷ್ಟು ರಾಗಿ ಇಟ್ಟು ಇನ್ನು ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕಬಹುದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲನ ತೆಗೆದುಕೊಂಡಿದ್ದೀನಿ ಸೊ ಅದಲ್ಲದೆ ಸ್ನೇಹಿತರೆ ಇಲ್ಲಿ ಸಬ್ಜಾ ಬೀಜ ತುಳಸಿ ಬೀಜ ಕಾಮಕಸ್ತೂರಿ ಬೀಜ ಅಂತ ಕೂಡ ಕರೀತಾರೆ ಬೇಸಲ್ ಸೀಡ್ಸ್ ಅಂತ ಕೂಡ ಕರೀತಾರೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು 5 ರಿಂದ 10 ನಿಮಿಷಗಳ ಕಾಲ ಇದನ್ನು ನೆನೆಯಲಿಕ್ಕೆ ಇಟ್ಬಿಡೋಣ ಆ ನಂತರ ನಾವೇನು ಮಾಡಬೇಕು ಒಂದು ಪಾತ್ರೆಗೆ ಈ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ರಾಗಿ ಹಿಟ್ಟು ಹಾಕಿದ ತಕ್ಷಣ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಕದಡಿಟ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಒಂದು ಚೂರು ಕೂಡ ಗಂಟಿರೋದಿಲ್ಲ ಇದು ಬೆಸ್ಟ್ ಟಿಪ್ ಅಂತಲೇ ಅಂದ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಗಂಟು ಬರೋದಿಲ್ಲ ನಿಮ್ಮ ರಾಗಿ ಗಂಜಿ ತುಂಬಾ ಚೆನ್ನಾಗೂ ಕೂಡ ಆಗುತ್ತೆ ನೋಡಿ ಒಂಚೂರು ಕೂಡ ಲಂಪ್ಸ್ ಕಾಣಿಸ್ತಿಲ್ಲ ನೋಡ್ತಿದ್ದೀರಲ್ಲ ಸೊ ಇದು ರೈಟ್ ಕನ್ಸಿಸ್ಟೆನ್ಸಿ ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಈಗ ಸ್ಟೌ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಆ ಪಾತ್ರೆಗೆ 800 ml ಇಂದ 1 ಲೀಟ್ರಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಕಣ್ಣಳ್ತೆಗೆ ಹಾಕ್ಕೊಳ್ಳಿ ನಾನಿಲ್ಲಿ 2 ಚೊಂಬು ಅಂದರೆ ನಿಯರ್ಲಿ 1 ಲೀಟ್ರಷ್ಟು ಹಾಕ್ಕೊಂಡಿದ್ದೀನಿ ಈಗ ನೀರು ನೋಡಿ ಚೆನ್ನಾಗಿ ಕಾದಿದೆ ಕಾದಿರೋಂಥ ನೀರಿಗೆ ನಾವು ಕಲಸಿಟ್ಕೊಂಡಿದ್ವಲ್ಲ ರಾಗಿ ಇಟ್ಟು ಅದನ್ನು ಹಾಕ್ಕೊಳ್ಳೋಣ ನೋಡಿ ನೋಡ್ತಿದ್ದಾಗೇ ಗಂಜಿ ಯಾವ ರೀತಿ ಆಗುತ್ತೆ ನೋಡಿ ಈಗ ಎಷ್ಟು ತೆಳು ಕಾಣಿಸ್ತಿದೆ ಅಲ್ವಾ ಬಟ್ ಬರ್ತಾ 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 ಗಟ್ಟಿಯಾಗುತ್ತೆ ಸ್ನೇಹಿತರೆ ಆರದ ನಂತರ ಇದು ಇನ್ನೂ ಗಟ್ಟಿಯಾಗುತ್ತೆ ಒಂದು ನೀವು ಗಮನದಲ್ಲಿ ಇಟ್ಕೋಬೇಕು ರಾಗಿ ಗಂಜಿ ಮಾಡಬೇಕಾದ್ರೆ ನೀವು ಅಲ್ಲೇ ನಿಂತ್ಕೊಂಡು ಮಾಡ್ಕೊಳ್ಳಿ ಇನ್ ಕೇಸ್ ಸ್ವಲ್ಪ ತೆಳು ಆಯಿತು ಅಂತ ಅಂದರೆ ನೀವು ಮತ್ತೆ ಸ್ವಲ್ಪ ಹಿಟ್ಟನ್ನು ಕಲಸಿಬಿಟ್ಟು ಅದಕ್ಕೆ ಹಾಕ್ಕೊಂಡ್ರು ಕೂಡ ಆಯಿತು ಈಗ ನೋಡಿ ಇದನ್ನು ಸುಮಾರು ಒಂದು 5 ರಿಂದ 8 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನೀವು ಬೇಯಿಸ್ಕೋಬೇಕಾಗತ್ತೆ ನೋಡ್ತಿದ್ದಾಗೇ ಇದ್ರ ಕನ್ಸಿಸ್ಟೆನ್ಸಿ ತಿಕ್ಕಾಗ್ತಾ ಬರುತ್ತೆ ನೋಡಿ ಅವಾಗಲೂ ಇವಾಗಲೂ ಗೊತ್ತಾಗ್ತಿದೆ ಅಲ್ಲ ಈಗ ನೋಡಿ ಗಂಜಿ ಚೆನ್ನಾಗಿ ಬೆಂದಿದೆ ಈ ರೀತಿ ಉಕ್ಕು ಬರುತ್ತಲ್ಲ ಉಕ್ಕು ಬರೋವಂಥ ಟೈಮ್ನಲ್ಲಿ ಇಮಿಡಿಯೇಟ್ ಆಫ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ತಿಟ್ಕೊಂಬಿಡಿ ಬಿಸಿ ಇದ್ದಾಗಲೇ ಸ್ನೇಹಿತರೆ ನೀವು 2 ಭಾಗಗಳನ್ನಾಗಿ ಮಾಡ್ಕೊಳ್ಳಿ ನಾನಿಲ್ಲಿ 3 ತರಹ ನಿಮಗೆ ಗಂಜಿಯನ್ನು ತೋರಿಸ್ತೀನಿ ಒಂದೇ ಮಿಶ್ರಣದಲ್ಲಿ ಯಾವ ರೀತಿ ವೆರೈಟಿ ವೆರೈಟೀಸ್ ಆಫ್ ಗಂಜಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ ಈಗ ನೋಡಿ ಸ್ವಲ್ಪ ಗಂಜಿಯನ್ನು ನಾನು ಇನ್ನೊಂದು ಬಟ್ಲಿಗೆ ಎತ್ತಿಟ್ಕೊಂಡಿದ್ದೀನಿ ಈಗ ಈ ಬಟ್ಲಿಗೆ ನಾನಿಲ್ಲಿ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೆಲ್ಲ ಬೇಡ ಅಂತ ಅಂದರೆ ಸಕ್ಕರೆ ಕೂಡ ಉಪಯೋಗಿಸ್ಬೋದು ನೋಡಿ ಸ್ನೇಹಿತರೆ ಪ್ಯೂರ್ಲಿ ಆಪ್ಷನಲ್ ಇದು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಒಟ್ಟಿನಲ್ಲಿ ಈ ಗಂಜಿ ಕುಡಿಯೋದ್ರಿಂದ ರಾಗಿ ಗಂಜಿ ನಿಮ್ಮ ದೇಹಕ್ಕೆ ತುಂಬಾ ತಂಪು ಮತ್ತು ನಿಜವಾಗ್ಲೂ ಶಕ್ತಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೆನೆಸಿರೋಂಥ ಈ ಸಬ್ಜಾ ಬೀಜನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ರುಚಿಗೆ ಅನುಸಾರವಾಗಿ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಶೀತ ಆಗಿಬಿಡುತ್ತೆ ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಇದು ಚೆನ್ನಾಗಿ ಸೂಟ್ ಆಗ್ತಿದೆಯಪ್ಪ ಅಂದರೆ ನಿಮ್ಮ ದೇಹನ ತಂಪು ಮಾಡಲಿಕ್ಕೆ ಇದನ್ನು ಧಾರಾಳವಾಗಿ ಉಪಯೋಗಿಸ್ಕೋಬೋದು ಸೊ ಇದು ಸ್ವೀಟ್ ಡ್ರಿಂಕು ರೆಡಿ ಆಯಿತು ಈಗ ಪಕ್ಕದಲ್ಲಿ ಇನ್ನೊಂದು ಪಾತ್ರೆ ಇದೆಯಲ್ಲ ಆ ಪಾತ್ರೆಗೆ ನಾನೇನು ಮಾಡ್ತೀನಿ ಗಂಜಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪು ಹಾಕಿದ ನಂತರ ಮೊಸರನ್ನ ಹಾಕ್ಕೊಳ್ಳೋಣ ಮೊಸರು ಹಾಕೋ ಮೊದಲು ಮೊಸರನ್ನ ಚೆನ್ನಾಗಿ ಸಿಲಿಬಿ ಅಂದರೆ ಕಡದಿ ಆ ನಂತರ ನೀವು ಹಾಕ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ರಾಗಿ ಗಂಜಿಲಿ ಒಂಥರ ಒಡೊಡಕ್ಲು ಒಡೊಡಕ್ಲು ಥರ ಬರುತ್ತಲ್ಲ ಅದು ಬರೋದಿಲ್ಲ ನೋಡಿ ಈಗ ಚೆನ್ನಾಗೊಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ನಿಜವಾಗ್ಲೂ ಸ್ನೇಹಿತರೆ ನನಗೆ ಪರ್ಸ್ನಲಿ ಮೊಸರು ಹಾಕಿರೋದು ತುಂಬಾ ಇಷ್ಟ ಆಗುತ್ತೆ ಮತ್ತು ಇದು ನೀವು ಡಯೆಟ್ ಫಾಲೋ ಮಾಡ್ತೀನಿ ಅನ್ನೋರು ಈ ಮೊಸರು ಹಾಕಿರೋದನ್ನ ನೀವು ತೆಗೆದುಕೋಬೋದು ಈಗ ನೋಡಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರಾಗಿ ಗಂಜಿನ ಮೊಸರು ಹಾಕಿ ಮಾಡಿರ್ತಾರಲ್ಲ ಆ ಮೊಸರು ಹಾಕಿ ಮಾಡಿರೋಂಥ ಗಂಜಿಯನ್ನು ನೀವು ಕುಡಿಯೋದ್ರಿಂದ ದೇಹದ ತೂಕವನ್ನು ಕೂಡ ನೀವು ಕಡಿಮೆ ಮಾಡ್ಕೋಬೋದು ಮತ್ತು ದೇಹದಲ್ಲಿರುವ ಉಷ್ಣತೆಯನ್ನು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಈಗ ನೋಡಿ ಇದಕ್ಕೆ ಸ್ವಲ್ಪ ಟ್ವಿಸ್ಟನ್ನು ಕೊಡ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ಈ ರಾಗಿ ಗಂಜಿ ನಾ ಹೇಳ್ದಾಗೆ ಬಲವರ್ಧಕ ಮತ್ತು ಛಲವರ್ಧಕ ಈ ರಾಗಿ ನೀವು ನೋಡಿರ್ಬೋದು 5 ತಿಂಗಳು ತುಂಬುತ್ತಿದ್ದಾಗೇ ಮಕ್ಕಳಿಗೆ ರಾಗಿ ಗಂಜಿ ಮಾಡಿಕೊಡೋ ಅಂಥ ವಾಡಿಕೆ ಎಲ್ಲ ಕಡೆ ಇದೆ
ಸೊ ನನ್ನ ಮಕ್ಕಳಿಗೂ ಕೂಡ ನಾನು ರಾಗಿ ಗಂಜಿಯನ್ನು ಮಾಡಿಕೊಡ್ತಿದ್ದೆ. ಅದ್ರ ವಿಡಿಯೋನ ನಾನು ಲಿಂಕಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಬೇಕಾದರೆ ನೋಡಿ ಚೆಕ್ ಮಾಡ್ಕೋಬೋದು. ಈಗ ಸ್ವೀಟ್ ಗಂಜಿನೂ ಕೂಡ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಸಬ್ಜಾ ಬೀಜ, ಕಾಮಕಸ್ತೂರಿ ಬೀಜನ ಹಾಕಿಬಿಟ್ಟು ಸರ್ವ್ ಮಾಡಿದ್ರಾಯಿತು. ನೋಡಿ, ಮೊದಲನೇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿಯನ್ನು ಹಾಕಿದ್ದೀನಿ. ಎರಡನೇದರಲ್ಲಿ ಪ್ಲೇನ್ ಸ್ವೀಟ್ ರಾಗಿ ಗಂಜಿ. ಮೂರನೇದು ಬರೀ ಮೊಸರು ರಾಗಿ ಗಂಜಿ. ನೋಡಿದ್ರಿ ಅಲ್ವಾ, ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ ಆಗಿದೆ ಅಂತ ಭಾವಿಸ್ತೀನಿ. ಯೂಸ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.